ರಾಮ ಮಧ್ಯಾಹ್ನ ಸೀತೆಯ ಜೊತೆ ಕುಳಿತು ಹೆಂಡ ಕುಳಿಯುತ್ತಿದ್ದಳು ಅಂತ ಹೇಳಿದ ಭಗವಾನ್ ಸ್ಟೇಟ್ಮೆಂಟ್ ಕೇವಲ ಭಗವಾನ್ ಸ್ಟೇಟ್ಮೆಂಟ್ ಅಲ್ಲ ಇದು ಇದು ಎಡಪಂಥಿಯರ ಹೇಳಿಕೆ ಇದು ಪ್ರಗತಿಪರರ ಹೇಳಿಕೆ ಇದು ಕಾಂಗ್ರೆಸ್ಸಿನ ಹೇಳಿಕೆ ಇದು ಕಮ್ಯುನಿಸ್ಟ್ ಹೇಳಿಕೆ ಅಂತ ಹೇಳಿ ಅದನ್ನು ಮಾರ್ಕೆಟ್ ಮಾಡಿ ಕುಳಿತ ಮಿಡಿತ ಕೆರೆತಗಳು ನಾವು ಓದಿಲ್ಲ ನಾವು ಓದಿದ ರಾಮಾಯಣ ದರ್ಶನ ಬೇರೆ ಇದೆ ನಾನು ಎಂತಹ ಸಂಶೋಧಕನಾದರೂ ಕೂಡ ಎಂತಹ ಬುದ್ಧಿವಂತನಾದರೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಡೋರನ್ನು ಟಾಯ್ಲೆಟ್ ಡೋರ್ ಅನ್ಕೊಂಡು ಎಳೆಯುವಂತಹ ಪೆದ್ದುತನವನ್ನು ತೋರಿಸಿದ್ರೆ ಅದೆಂಥ ಬುದ್ಧಿವಂತಿಕೆ ಕೂಡ ಅರ್ಥ ಇರೋದಿಲ್ಲ ಭಗವಾನ್ ರಾಮ ಹೆಂಡ ಕುಡಿಯುತ್ತಿದ್ದ ಸೀತೆಯ ಜೊತೆ ಅನ್ನೋ ಸ್ಟೇಟ್ಮೆಂಟಿಂದ ಬೆಲೆ ಏರಿಕೆಯನ್ನು ಕಡಿಮೆ ಆಗುತ್ತಾ ಸಿಲಿಂಡರ್ ರೇಟ್ ನಾನೂರು ರೂಪಾಯಿಗೆ ಬರುತ್ತದ ಭಗವಾನ್ ಒಂದು ಪ್ರಯೋಜನ ಇಲ್ಲದ ಸ್ಟೇಟ್ಮೆಂಟ್ ಅಪ್ರಯೋಜಕವಾದ ಒಂದು ಸ್ಟೇಟ್ಮೆಂಟ್ ಸಮಾಜದ ಶಾಂತಿಯನ್ನು ಮತ್ತು ಸ್ವಾಸ್ಥ್ಯವನ್ನು ಕದಡುವ ಸ್ಟೇಟ್ಮೆಂಟ್ ಇದು ಅಂತ ಹೇಳಿ ಮಾತಾಡಿ ಭಗವಾನ್ ಬೆಲೆ ಏರಿಕೆಯ ಬಗ್ಗೆ ಮಾತಾಡಿ ಭಗವಾನ್ ದೇಶದ ಅಸಹಿಷ್ಣುತೆ ಬಗ್ಗೆ ಮಾತಾಡಿ ಭಗವಾನ್ ಈ ದೇಶದ ಸಾಮಾಜಿಕ ದೃಷ್ಟಿಕೋನದ ಬಗ್ಗೆ ಮಾತಾಡಿ ಭಗವಾನ್ ಸರ್ವಾಧಿಕಾರದ ಬಗ್ಗೆ ಮಾತಾಡಿ ಭಗವಾನ್ ಆದರೆ ಯಾವುದನ್ನು ತಮ್ಮ ಬೇಳೆ ಬೇಯಿಸಿ ಕೊಳ್ಳಲು ಬಳಸಿಕೊಳ್ತಿದ್ದರು ಅದನ್ನೇ ಕೆದುಕಿ ಕೆಣಕಿ ಯಾರಿಗೆ ಲಾಭ ಮಾಡಿಕೊಡ್ತಾ ಇದ್ದೀರ ಭಗವಾನ್ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಅನ್ನುವ ಗೊಂದಲ ನಮ್ಮಲ್ಲಿ ಅನ್ನುವ ಅನುಮಾನ ನಮ್ಮಲ್ಲಿ ಮೂಡುತ್ತಿದೆ ಭಗವಾನ್ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಒಂದ್ಸಲ ನಂಗೆ ಮಹೇಂದ್ರ ಕುಮಾರ್ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಏನ್ರೀ ಆಗಿದ್ರಾ ಭಗವನ್ಗೆ ಏನು ಹುಚ್ಚಗಿ ಚಿಡ್ದಿದೀಯಾ ಯಾಕೆ ರೀ ಈ ಥರ ತಗೊಂಡೋಗಿ ತಗೊಂಡೋಗಿ ಫುಡ್ ಕೊಡುತ್ತಾರೆ ಹೇಳಿ ಹೇಳ್ತಾರೆ ಅವತ್ತು ಭಗವಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಯಾರ ಬಗ್ಗೆ ಇದೇ ರಾಮನ ಬಗ್ಗೆ ಈಗ ನಿನ್ನೆ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ರಾಮ ಮಧ್ಯಾಹ್ನ ಆಗ್ತಿದ್ದ ಹಾಗೆ ಸೀತೆಯ ಜೊತೆಗೆ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದ ಅಂತ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಭಗವಾನ್ ಅವರೇ ನಿಮ್ಮ ಸಂಶೋಧನೆ ನಿಮ್ಮ ವಿಚಾರ ನಿಮ್ಮ ವೈಚಾರಿಕತೆ ನಿಮ್ಮ ಅಧ್ಯಯನ ನಿಮ್ಮ ಜೀವಪರ ನಿಲುವು ಪ್ರತಿಯೊಂದನ್ನು ಕೂಡ ಒಪ್ಪಿಕೊಳ್ತಾ ಕೊಳ್ತಾನೆ ಒಪ್ಕೋತಾನೆ ಒಪ್ಕೋತಾನೆ ಇವತ್ತು ನಾನು ನಿಮ್ಮನ್ನು ಖಂಡಿಸುವಂತ ಈ ವಿಡಿಯೋವನ್ನು ಮಾಡಬೇಕಾಗಿದೆ ಯಾವ ರಾಮನ್ನ ಹಿಡ್ಕೊಂಡು ಈ ದೇಶದಲ್ಲಿ ಒಂದು ಆಡಳಿತ ನಡೀತಾ ಇದೆಯೋ ಯಾವ ರಾಮನ ವಿಚಾರಕ್ಕೆ ಈ ದೇಶದಲ್ಲಿ ದೊಡ್ಡ ಸಂಘರ್ಷ ಆಯಿತೋ ಯಾವ ರಾಮನನ್ನು ಇಟ್ಕೊಂಡು ಪ್ರತಿ ದಿನ ಪ್ರತಿ ನಿಮಿಷ ಈ ದೇಶದ ಒಳಗಡೆ ಸಂಘರ್ಷವನ್ನು ಕಾಯ್ದಿರಿಸಲಾಗ್ತಾ ಇದೆಯೋ ಅಸಹನೆ ಮೂಡ್ತಾ ಇದೆಯೋ ಒಬ್ಬ ನಿರುಪದ್ರವಿ ರಾಮನನ್ನು ಬಳಸ್ಕೊಂಡು ಒಬ್ಬ ನಿರುಪದ್ರವಿ ರಾಮನನ್ನು ಬಳಸ್ಕೊಂಡು ಆ ರಾಮನ ಹೆಸರಿನಲ್ಲಿ ಪ್ರತಿ ಹಂತದಲ್ಲೂ ದೇಶದಲ್ಲಿ ಅಸಹಿಷ್ಣುತೆ ಜಾಸ್ತಿ ಆಗ್ತಾ ಇದ್ದಾಗ ರಾಮನ ವಿರೋಧಿ ಎಡಚರರು ಎಡಪಂಥೀಯರು ಪ್ರಗತಿಪರರು ಅನ್ನುವಂತಹ ಮಾರ್ಕೆಟಿಂಗ್ ಮಾಡದಿರೋ ಈ ಸಂದರ್ಭದಲ್ಲಿ ಆ ಗುಂಪಿನ ಒಳಗಿಂದ ಎದ್ದು ಬಂದ ಭಗವಂತ ಭಗವಾನ್ ಸರ್ ಮಧ್ಯಾಹ್ನ ಸೀತೆ ಜೊತೆ ರಾಮ ಹೆಂಡ ಕುಡಿತಿದ್ದ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟು ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಹೇಗೆ ಸರ್ ಅದು ಬಿಲದಿಂದೆಲ್ಲ ಹೊರಗೆ ಬರ್ತೀರ ನೀವೆಲ್ಲ ಚುನಾವಣೆಗಳು ಹತ್ತಿರ ಇದ್ದ ಹಾಗೆ ಇದೇ ಸಂದರ್ಭದಲ್ಲಿ ಆ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಾ ಕೊಡುತ್ತಾ ಯಾಕೆ ಸರ್ ನಿಮ್ಮ ಮೇಲೆ ಒಂದು ಪ್ರಶ್ನೆ ಮೂಡೋ ಹಾಗೆ ಮಾಡ್ತಾಯಿದ್ದೀರ ನಮಗೆ ನಮ್ಮಂಥ ಸಣ್ಣ ಯುವಕರಿಗೆ ಪ್ರೇರಣೆ ಆಗಿದ್ದು ಭಗವಾನ್ ನಮಗೆ ವೈಚಾರಿಕತೆಯಿಂದ ರಾಮನ ನಿಂದನೆಯಿಂದ ಅಲ್ಲ ನಿಮ್ಮ ಸಂಶೋಧನೆ ಆಗಬೇಕಾಗಿದ್ದು ಈ ದೇಶದ ದಾರಿದ್ರ್ಯದ ಬಗ್ಗೆ ಬಡತನದ ಬಗ್ಗೆ ಹಸಿವಿನ ಬಗ್ಗೆ ಬದುಕಿನ ಬಗ್ಗೆ ಮಾತಾಡಿ ಭಗವಾನ್ ಬೆಲೆ ಏರಿಕೆಯ ಬಗ್ಗೆ ಮಾತಾಡಿ ಭಗವಾನ್ ದೇಶದ ಅಸಹಿಷ್ಣುತೆ ಬಗ್ಗೆ ಮಾತಾಡಿ ಭಗವಾನ್ ಈ ದೇಶದ ಸಾಮಾಜಿಕ ದೃಷ್ಟಿಕೋನದ ಬಗ್ಗೆ ಮಾತಾಡಿ ಭಗವಾನ್ ಸರ್ವಾಧಿಕಾರದ ಬಗ್ಗೆ ಮಾತಾಡಿ ಭಗವಾನ್ ಮಾತಾಡಿ ಭಗವಾನ್ ಆದರೆ ಯಾವುದನ್ನು ತಮ್ಮ ಬೇಳೆ ಬೇಯಿಸಿ ಕೊಳ್ಳಲು ಬಳಸ್ಕೊಳ್ತಿದ್ದಾರೋ ಅದನ್ನೇ ಕೆದಕಿ ಕೆಣಕಿ ಯಾರಿಗೆ ಲಾಭ ಮಾಡಿಕೊಡ್ತಾ ಇದ್ದೀರಾ ಭಗವಾನ್ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಅನ್ನುವ ಗೊಂದಲ ನಮ್ಮಲ್ಲಿ ಅನ್ನುವ ಅನುಮಾನ ನಮ್ಮಲ್ಲಿ ಮೂಡುತ್ತಿದೆ ಭಗವಾನ್ ಮೀರ ಅನ್ನೋ ಒಂದು ಹೆಂಗಸು ನಿಮ್ಮ ಮುಖಕ್ಕೆ ಮಸಿ ಬೆಳೆದಾಗ ಆಕ್ರೋಶ ಬಂತು ನಮಗೆ ಓಡಿಸ್ಬೇಕು ಆ ಮೀರಳನ್ನು ಏನು ಮಾಡ ಕೊಟ್ಟಿದ್ದಾಳು ನಮ್ಮ ಭಗವಾನ್ ಮೇಲೆ ಮಸಿ ಬೆಳೀತಾಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಏನೇ ಇರಲಿ ಸೈದ್ಧಾಂತಿಕ ಸಂಘರ್ಷಗಳೇನೇ ಇರಲಿ ಭಗವಾನ್ ಅಥವಾ ಯಾರೇ ಆಗಲಿ ಇನ್ನೊಂದು ಯಾವುದೋ ಭಗವಾನ್ ಯಾವುದೋ ದೇವರು ಯಾರೋ ಮನುಷ್ಯ ಯಾವುದೋ ಧರ್ಮ ಯಾವುದೇ ಜಾತಿ ಅವನು ಬಲನೋ ಎಡನೋ ವೈಚಾರಿಕತೆಯನ್ನು ಮಸಿ ಬಳಿಯುವ ಮೂಲಕ ವೈಚಾರಿಕತೆಯನ್ನು ಕೊಲ್ಲುವ ಮೂಲಕ ಆ ವಿಕೋಪದ ಪರಮಾವಧಿಗೆ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳಿ ಮಾತನಾಡ್ತಿದ್ದವ್ರು ನಾವು ಇವತ್ತು ಭಗವಾನ್ ಅವರಿಗೆ ತಟ್ಟಿದೆ ಅಂತ ಬಂದಾಗ ಭಗವಾನ್ ಅವರಿಗೆ ಗುರಾಣಿಯಾಗಿ ನಿಲ್ಲೋರು ನಾವು ಯಾಕಂದರೆ ಗೌರಿ ಕಲಬುರಗಿಯಂತಹ ಒಂದು ಕೆಟ್ಟ ಕೃತ್ಯಗಳನ್ನು ಕಣ್ಣರೆ ಕಂಡ ನಮಗೆ ಮತ್ತೆಂದೂ ಕೂಡ ಈ ನೆಲದಲ್ಲಿ ರಕ್ತ ಬೀಳಬಾರ್ದು ಅನ್ನುವಂತಹ ಬಯಕೆ ಇದೆ ಗುರಾಣಿ ಆಗ್ತೀವಿ ಜೊತೆಗೆ ನಿಲ್ತೀವಿ ಎಲ್ಲದೂ ಸರಿ ಭಗವಾನ್ ಯಾಕೆ ಸರ್ ಯಾಕೆ ಈಗ ನೀವು ರಾಮನನ್ನು ರಾಜ ಅಂತಿರೋ ನೀವು ರಾಮನನ್ನು ನಂಬೋದಿಲ್ವೋ ನೀವು ದೇವರನ್ನು ನಂಬೋದಿಲ್ವೋ ಅಥವಾ ರಾಮನ ಬಗ್ಗೆ ನಿಮಗೆ ಬಹಳ ಸಂಪೂರ್ಣ ಅಧ್ಯಯನ ಇದೆಯೋ ಮೊನ್ನೆ ಒಬ್ಬ ಟಿ ವಿ ಆ್ಯಂಕರ್ ಹೇಳ್ತಿದ್ದ ರಾಮ ದೇವರಲ್ಲ ರಾಮನನ್ನು ಬೇರೆ ರೀತಿಯಲ್ಲಿ ನೋಡ್ತೇವೆ ನಾವು ಈಗೇನೋ ಪ್ರತಿಯೊಬ್ಬರೂ ಒಂದೊಂದು ರೀತಿ ವ್ಯಾಖ್ಯಾನ ಕೊಡಿ ನಾಳೆ ರಾಮನ ಬಗ್ಗೆ ವಿಮರ್ಶೆ ಅಲ್ಲನ ಬಗ್ಗೆ ವಿಮರ್ಶೆ ಜೀಸಸ್ ಬಗ್ಗೆ ವಿಮರ್ಶೆ ಮಾಡಿ ವಿಮರ್ಶೆ ತಪ್ಪಲ್ಲ ಆದರೆ ಯಾವ ಸಂದರ್ಭದಲ್ಲಿ ಏನನ್ನು ಮಾತನಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ನಮ್ಮೊಳಗಡೆ ಇಲ್ದಿದ್ದಾಗ ನಾನು ಎಂತಹ ಸಂಶೋಧಕನಾದರೂ ಕೂಡ ಎಂತಹ ಬುದ್ಧಿವಂತನಾದರೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಡೋರನ್ನು ಟಾಯ್ಲೆಟ್ ಡೋರ್ ಅಂದ್ಕೊಂಡು ಎಳೆಯುವಂತಹ ಪೆದ್ದುತನವನ್ನು ತೋರಿಸಿದರೆ ಅದೆಂಥ ಬುದ್ಧಿವಂತಿಕೆ ಕೂಡ ಅರ್ಥ ಇರೋದಿಲ್ಲ ಭಗವಾನ್ ಎರಡು ತಿಂಗಳು ಚುನಾವಣೆ ಇದೆ ಈಗ ಭಗವಾನ್ ಸ್ಟೇಟ್ಮೆಂಟನ್ನು ಎಡಪಂಥೀಯರ ಸ್ಟೇಟ್ಮೆಂಟ್ ಅಂತಾರೆ ಭಗವಾನ್ ರಾಮನನ್ನು ರಾಮ ಮಧ್ಯಾಹ್ನ ಸೀತೆಯ ಜೊತೆ ಕುಳಿತು ಹೆಂಡ ಕುಳಿಯುತ್ತಿದ್ದಳು ಕುಡಿಯುತ್ತಿದ್ದ ಅಂತ ಹೇಳಿದ ಭಗವಾನ್ ಸ್ಟೇಟ್ಮೆಂಟ್ ಕೇವಲ ಭಗವಾನ್ ಸ್ಟೇಟ್ಮೆಂಟ್ ಅಲ್ಲ ಇದು ಇದು ಎಡಪಂಥಿಯರ ಹೇಳಿಕೆ ಇದು ಪ್ರಗತಿಪರರ ಹೇಳಿಕೆ ಇದು ಕಾಂಗ್ರೆಸ್ಸಿನ ಹೇಳಿಕೆ ಇದು ಕಮ್ಯುನಿಸ್ಟ್ ಹೇಳಿಕೆ ಅಂತ ಹೇಳಿ ಅದನ್ನು ಮಾರ್ಕೆಟ್ ಮಾಡಿ ಯಾರಿಗೆ ಸಿಟ್ಟು ತರಿಸ್ತಾರೆ ಯಾರು ಲಾಭ ಮಾಡ್ಕೋತಾರೆ ಅದು ನಿಮ್ಮ ನಮಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ನಿಮಗೆ ಅರಿವಿದೆ ಭಗವಾನ್ ಯಾಕೆ ಯಾಕೆ ಅದಕ್ಕೆ ಮಹೇಂದ್ರ ಕುಮಾರ್ ಹೇಳಿದ್ರು ಏನಾಗಿದ್ದೀರಾ ಈ ಭಗವಾನ್ಗೆ ತಗೊಂಡೋಗಿ ತಗೊಂಡೋಗಿ ಫುಡ್ ಕೊಡ್ತಾರಲ್ಲ ಅದೇ ಮಹೇಂದ್ರ ಕುಮಾರ್ ಇವತ್ತು ತೀರ್ಕೊಂಡು ಎರಡು ವರ್ಷ ಆದಮೇಲೆ ನಾವು ಹೇಳ್ತಾ ಇದ್ದೀವಿ ಏನಾಗಿದ್ರೆ ಈ ಭಗವಾನ್ಗೆ ತಗೊಂಡು ತಗೊಂಡು ಹೋಗ್ಬಿಟ್ಟು ಫುಡ್ ಕೊಡ್ತಾರಲ್ಲ ಇವರು ಒಳ್ಳೆ ಮೇ ಅದಕ್ಕೆ ರಸಗವಳವನ್ನು ಹಾಕಿ ಬಾಯಿಗೆ ಹಾಕಿ ತಿರುಗ್ತಾ ಇದ್ದೀರಾ ನಾವು ರಾಮನ ವಿರೋಧಿ ಅಲ್ಲ ಕುಡಿತ ಮಿಡಿತ ಕೆರೆತಗಳು ನಾವು ಓದಿಲ್ಲ ನಾವು ಓದಿದ ರಾಮಾಯಣ ದರ್ಶನ ಬೇರೆ ಇದೆ ನಾವು ಕಂಡ ರಾಮನ ಕತೆಗಳು ಬೇರೆ ಇದೆ ನಾನು ಅಕಸ್ಮಾತ್ ಓದೇ ಇಲ್ಲ ಅಂದ್ಕೊಳ್ಳಿ ರಾಮಾಯಣವನ್ನು ನಾನು ನೋಡೇ ಇಲ್ಲ ಅಂದ್ಕೊಳ್ಳಿ ರಾಮಾಯಣವನ್ನು ಆದರೆ ಬಹುಸಂಖ್ಯಾತರು ಆರಾಧಿಸುವ ಒಬ್ಬ ವ್ಯಕ್ತಿಯನ್ನು ಈ ದೇಶದ ಕೇವಲ ಒಬ್ಬನೇ ಒಬ್ಬ ಒಬ್ಬ ವ್ಯಕ್ತಿಯನ್ನು ಅಬ್ಬ ಒಬ್ಬ ದೇವರ ರೂಪದಲ್ಲಿ ಪೂಜಿಸ್ತಿದ್ದಾನೆ ಆರಾಧಿಸ್ತಿದ್ದಾನೆ ಅಂದರೆ ಅದಕ್ಕೆ ನಾವು ಗೌರವ ಕೊಡಲೇಬೇಕು ವಿಮರ್ಶೆ ಮಾಡಬಾರ್ದು ನಾವು ವಿಮರ್ಶೆ ಮಾಡಬೇಕಾಗಿದ್ದು ನಮ್ಮ ಹಸಿವಿನ ಬಗ್ಗೆ ಮೊದಲೇ ಹೇಳಿದೆ ನಮ್ಮ ಹಸಿವಿನ ಬಗ್ಗೆ ಮಾತಾಡೋಣ ಬೆಲೆ ಏರಿಕೆ ಬಗ್ಗೆ ಮಾತಾಡೋಣ ಈ ಧರ್ಮದ ನಶೆಯಲ್ಲಿ ಮೋಸ ಮಾಡುತ್ತಿರುವಂತಹ ಆಡಳಿತದ ವೈಖರಿಯನ್ನ ಮಾತಾಡೋಣ ಸರಿ ಈಗ ರಾಮ ಹೆಂಡ ಕುಡಿತಿದ್ದ ಇನ್ನೊಂದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಲ್ಲ ಭಗವಾನ್ ಇದರಿಂದ ದೇಶದ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತ ರಾಮ ಹೆಂಡ ಕುಡಿಯುತ್ತಿದ್ದ ಸೀತೆಯ ಜೊತೆ ಅನ್ನೋ ಸ್ಟೇಟ್ಮೆಂಟ್ ಇಂದ ಬೆಲೆ ಏರಿಕೆಯನ್ನು ಕಡಿಮೆ ಆಗುತ್ತಾ ಸಿಲಿಂಡರ್ ರೇಟ್ ನಾನೂರು ರೂಪಾಯಿ ಬರುತ್ತದ ಭಗವಾನ್ ಆರ್ನೂರು ರೂಪಾಯಿ ಬ್ಯಾಡಿಗೆ ಮೆಣಸು ಮುನ್ನೂರು ರೂಪಾಯಿ ಆಗ್ತದ ಭಗವಾನ್ ಲಕ್ಷಾಂತರ ರೂಪಾಯಿ ಇರುವಂಥ ಸ್ಕೂಲ್ ಫೀಸು ಅದೇನಾದ್ರೂ ಹತ್ತು ಇಪ್ಪತ್ತು ನೂರು ರೂಪಾಯಿ ಇಳೀತದ ಭಗವಾನ್ ಹತ್ತು ಸಾವಿರ ಮಿನಿಮಮ್ ಬಜೆಟಲ್ಲಿ ಅಲ್ಲಿ ಬದುಕುವಂತಹ ಒಬ್ಬ ಬಡವ ಒಂದು ಸಾವಿರ ಬಜೆಟಲ್ಲಿ ಅಲ್ಲಿ ಬದುಕುವಂತಹ ದಿನ ಬರ್ತದ ಭಗವಾನ್ ನಿಮ್ಮ ಸ್ಟೇಟ್ಮೆಂಟಿಂದ ಒಂದು ಪ್ರಯೋಜನ ಇಲ್ಲದ ಸ್ಟೇಟ್ಮೆಂಟ್ ಅಪ್ರಯೋಜಕವಾದ ಒಂದು ಸ್ಟೇಟ್ಮೆಂಟ್ ಸಮಾಜದ ಶಾಂತಿಯನ್ನು ಮತ್ತು ಸ್ವಾಸ್ಥ್ಯವನ್ನು ಕದಡುವ ಸ್ಟೇಟ್ಮೆಂಟ್ ಇದು ಹೇಳಿ ನಿಮ್ಮ ಗುಂಪಿನ ಸದಸ್ಯನಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ನಮಸ್ಕಾರ